Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yar yaru namma channel na first time visit maadta idira subscribe maadkoli. Subscribe maadida nantara bell icon na click maadudana maribedi. Nimge namma videos ishta aagta iddalli adakke likes na provide maadi. Nimma friends yar yaru competitive exams tagolta idare avru jothe namma videos nella share maadi. Ivattu naan nimmondige ಪ್ರಿಸೆ ಅಥವಾ ಪ್ರಿಸೈಸ್ ರೈಟಿಂಗ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಕೆಲವು ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಕೆಲವರಿಗೆ ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಐಡಿಯಾ ಇದೆ, ಇನ್ನ ಕೆಲವರಿಗೆ ಕೆಲವು ಡೌಟ್ಗಳಿದೆ, ಇನ್ನ ಕೆಲವರಿಗೆ ಏನಿದು ಅಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ಏನೇ ಡೌಟ್ಸ್ ಇರಬಹುದು ಅಥವಾ ನಿಮಗೆ ಗೊತ್ತಿಲ್ಲದೆ ಇರಬಹುದು, ನಿಮಗೆ ಕೆಲವು ವಿಷಯಗಳನ್ನ ತಿಳಿಸೋದಕ್ಕೆ ಹಾಗೂ ಕ್ಲಾರಿಫೈ ಮಾಡೋದಕ್ಕೆ, ಅಂಡ್ ಮೋರ್ ಓವರ್ ತುಂಬಾ ಜನ ಕೇಳಿದ್ರಿ ಪ್ರಿಸೆ ಅಥವಾ ಪ್ರಿಸೈಸ್ ರೈಟಿಂಗ್ಗೆ ಸಂಬಂಧಿಸಿದ ವಿಡಿಯೋನ ಮಾಡಿ ಅಂತ ಹೇಳಿ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಅಂತ. ಇದು ಎರಡು ರೀತಿಯಲ್ಲಿ ನಾವು ಪ್ರೊನೌನ್ಸ್ ಮಾಡ್ತೀವಿ, ಪ್ರಿಸಿ ಅಂತ ಕೂಡ ಹೇಳ್ತೀವಿ, ನಾವು ಇದನ್ನ ಪ್ರಿಸೈಸ್ ಅಂತ ಕೂಡ ಹೇಳ್ತೀವಿ. ಎರಡರಲ್ಲಿ ನೀವು ಯಾವ್ದಾದ್ರು ಬಳಕೆ ಮಾಡಬಹುದಾಗಿದೆ. ಇದು ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಅಂತ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇದ್ರ ಅರ್ಥ ಏನು ಅಂತ ಅಂದ್ರೆ ಒಂದು ರೀತಿಯಾದಂತಹ ಒಂದು ಪ್ಯಾರಾಗ್ರಾಫ್ ಇರಬಹುದು ಅಥವಾ ಯಾವುದೋ ಒಂದು ಸ್ಟೋರಿ ಇರಬಹುದು, ಅದನ್ನ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಲೆಂತ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಿ ಹೇಳೋದಾಗಿರುತ್ತೆ ಅಥವಾ ಅದನ್ನ ಬರೆಯೋದಾಗಿರುತ್ತೆ. ಇದಕ್ಕೊಂದು ಬೆಟರ್ ಅಂಡ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾವುದೋ ಒಂದು ಮೂವಿಗೆ ಹೋಗಿರ್ತೀರಾ, ಓಕೆನಾ, ಸಿನಿಮಾಗೆ ಯಾವುದಕ್ಕೂ ಹೋಗಿರ್ತೀರಾ, ನಿಮ್ಮ ಫ್ರೆಂಡ್ ಯಾರು ಬಂದಿರಲ್ಲ, ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೂವಿ ಹೇಗಿತ್ತು ಅದರ ಸ್ಟೋರಿ ಏನು ಅಂತ ಕೇಳ್ತಾರೆ. ಕರೆಕ್ಟ್. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ನೀವೇನ ಮೂವಿ ನೋಡಿರ್ತೀರಾ, ಅದು 3 ಗಂಟೆಗಳ ಕಾಲ ಇರಬಹುದು, 2.5 ಗಂಟೆಗಳ ಕಾಲ ಇರಬಹುದು, ಅದನ್ನ ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಹೇಳಿ ಮುಗಿಸ್ತೀರಾ. ಕರೆಕ್ಟಾ? ನೀವು ನೋಡಿದ್ದು ಗಂಟೆಗಳಗಟ್ಲೆ ಅಂದ್ರೆ ಹವರ್ಸ್ ಗಟ್ಲೆ, ಆದ್ರೆ ನೀವು ಹೇಳ್ತಾ ಇರೋದು ನಿಮಿಷಗಳಲ್ಲಿ. ಪ್ರಿಸೆ ರೈಟಿಂಗ್ ಕೂಡ ಅದೇ ರೀತಿ ಇರಬೇಕಾಗತ್ತೆ. ಅವ್ರಿಗೆ ಎಷ್ಟೇ ದೊಡ್ಡ ಪ್ಯಾರಾಗ್ರಾಫ್ನ ಕೊಟ್ಟಿರ್ಲಿ, ನೀವು ಅದನ್ನ ವಿಷಯ ಹಿಡಿತದಲ್ಲಿ ಇಟ್ಕೊಂಡು ಕನ್ಸೈಸ್ ಮಾಡಿ ಬರಿಬೇಕಾಗತ್ತೆ. ಕ್ಲಿಯರ್? ಓಕೆನಾ? ಈ ಒಂದು ರೀತಿಯಾದಂತಹ ಕಾನ್ಸೆಪ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ PSI ಎಕ್ಸಾಮಿನ Paper 1 ಕ್ವೆಶ್ಚನ್ ಪೇಪರ್ ನಲ್ಲಿ ಇದನ್ನ ನೋಡಬಹುದಾಗಿದೆ. ಈ ಒಂದು ಪ್ರಿಸೆ ರೈಟಿಂಗ್ ಅಥವಾ ಪ್ರಿಸಿ ರೈಟಿಂಗ್ ಏನಿದೆ, ಇದು 10 ಅಂಕಗಳಿಗೆ ಇರುತ್ತೆ. ನಂತರ ಒಂದೇ ಪ್ರಶ್ನೆ ಇರುತ್ತೆ, ಇದು ಕಡ್ಡಾಯವಾದ ಪ್ರಶ್ನೆ ಆಗಿರುತ್ತೆ, ನೀವಿದನ್ನ ಬರೀಲೇಬೇಕಾಗಿರುತ್ತೆ, ಇದನ್ನ ಮಿಸ್ ಮಾಡೋ ಹಾಗೆ ಇಲ್ವೇ ಇಲ್ಲ. ಕ್ಲಿಯರ್? ಓಕೆನಾ? ಈ ಒಂದು ಪ್ರಿಸೆ ಅಥವಾ ಪ್ರಿಸಿ ಎಲ್ಲಿ ಸಿಗುತ್ತೆ ನಿಮಗೆ ಅಂತಂದ್ರೆ ನಿಮ್ಮ ಬುಕ್ಲೆಟ್ ನಿಮ್ಗೆ ಏನ್ ಪ್ರೊವೈಡ್ ಮಾಡಿರ್ತಾರೆ ಆ ಒಂದು ಬುಕ್ಲೆಟ್ ನ ಕೊನೆ ಪೇಪರ್ ಅಲ್ಲಿ ಅಥವಾ ಒಂದು ಲಾಸ್ಟ್ ಪೇಜ್ ಏನಿರುತ್ತೆ ಅಲ್ಲಿ ನೀವಿದನ್ನ ನೋಡಬಹುದಾಗಿದೆ. ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಈಗ ನಾನು ನಿಮಗೆ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ. ಎಸ್, ಈ ರೀತಿಯಲ್ಲಿ ನಿಮಗೆ ನಿಮ್ಮ ಬುಕ್ಲೆಟ್ ನ ಕೊನೆ ಪೇಜ್ ಅಲ್ಲಿ ಸಿಗುತ್ತೆ. ಇದು ಪ್ರಿಸಿ ಅಥವಾ ಪ್ರಿಸೈಸ್ ಗೆ ಸಂಬಂಧಿಸಿದ ಪ್ಯಾಟರ್ನ್ ಅಥವಾ ಫಾರ್ಮೆಟ್ ಆಗಿದೆ. ಯಾವ ಕಾರಣಕ್ಕಾಗಿ ಈ ಬಾಕ್ಸಸ್ ಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಗಮನ ಇಟ್ಟು ನೋಡ್ಕೊಳ್ಳಿ, ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈ ಒಂದು ಬಾಕ್ಸ್ ಏನಿದೆ, ಇಲ್ಲಿ ನೀವೇನನ್ನ ಫಿಲ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಟೈಟಲ್ ನ ಫಿಲ್ ಮಾಡ್ಬೇಕಾಗತ್ತೆ. ಟೈಟಲ್ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು, ಶೀರ್ಷಿಕೆ ಅಂತ ಹೇಳ್ತೀವಿ. ಕರೆಕ್ಟಾ? ಇದನ್ನ ನೀವಿಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ ಒಂದು ಬೇಸಿಸ್ ನ ಮೇಲೆ ನೀವು ಈ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನ ಬರಿಬೇಕಾಗತ್ತೆ, ಒಂದು ಪ್ಯಾರಾಗ್ರಾಫ್ ನಿಮಗೇನ್ ಕೊಟ್ಟಿರ್ತಾರೆ ಎಕ್ಸಾಮ್ ನಲ್ಲಿ ಅದರ ವಿಷಯ ಏನು ಅಂತ ಯೋಚನೆ ಮಾಡಿ ನೀವಿಲ್ಲಿ ಶೀರ್ಷಿಕೆಯನ್ನ ತಗೊಳ್ಬೇಕಾಗತ್ತೆ. ನಂತರ ಇಲ್ಲಿ ಬಾಕ್ಸ್ ಗಳೇನ್ ಕೊಟ್ಟಿರ್ತಾರೆ, ಈ ಒಂದು ಬಾಕ್ಸ್ ಗಳಲ್ಲಿ ನೀವೇನ್ ಮಾಡ್ತಾ ಹೋಗ್ತೀರಾ, ಫಿಲ್ ಈ ರೀತಿ ಬರಿತಾ ಹೋಗ್ತೀರಾ. ಕರೆಕ್ಟಾ? ನಿಮಗೆ ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಹೆಚ್ಚಿನ ಬಾಕ್ಸ್ ಗಳನ್ನ ಕೊಟ್ಟಿರ್ತಾರೆ. ಎಲ್ಲಾ ಬಾಕ್ಸ್ ಗಳನ್ನು ಫಿಲ್ ಮಾಡಬಾರ್ದು. ಕ್ಲಿಯರಾ? ಯಾವ ಬೇಸಿಸ್ ನ ಮೇಲೆ ಬಾಕ್ಸ್ ಫಿಲ್ ಮಾಡ್ಬೇಕಾಗತ್ತೆ ಈಗ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನಿಮ್ಗೆ ಇದೇ ಒಂದು ನಿಮ್ಮ ಬುಕ್ಲೆಟ್ ಅಂತ ಅನ್ಕೊಳ್ಳಿ, ಇಲ್ಲಿ ಏನೋ ಒಂದಿಷ್ಟು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಸರಿನಾ? ಇದು ಯಾವುದೋ ಒಂದಷ್ಟು ಪ್ಯಾರಾಗ್ರಾಫ್ ಇದೆ ಅಂತ ಅಸ್ಯೂಮ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇರುವಂತಹ ಲೈನ್ಗಳು. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ 90 ಪದಗಳಿದೆ, 90 ವರ್ಡ್ಸ್ ಇದೆ. ನೀವ್ ಯಾವ ಒಂದು ಬೇಸಿಸ್ ನ ಮೇಲೆ ಈ ಬಾಕ್ಸ್ ಗಳನ್ನ ಫಿಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಈ 90 ವರ್ಡ್ಸ್ ಏನಿರುತ್ತೆ, ಇದನ್ನ ನೀವು 3 ರಿಂದ ಭಾಗ ಮಾಡ್ಬೇಕಾಗತ್ತೆ. ಎಷ್ಟ್ ಬಂತು? 30. ಅಲ್ಲಿಗೆ ಆ 90 ಪದಗಳನ್ನ ನೀವು 30 ಪದಗಳಿಗೆ ಇಳಿಸಿ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಫಾರ್ಮೆಟ್ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, 90 ಪದಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು 40-50 ಬರೆದ್ರೆ ಮಾರ್ಕ್ಸ್ ಸಿಗೋದು ಕಷ್ಟ ಆಗುತ್ತೆ. ಓಕೆನಾ? ಕೊಟ್ಟಿದ್ದಾರೆ, ಬಾಕ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ, ಫಿಲ್ ಮಾಡೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀವು ಫಿಲ್ ಮಾಡಬಾರ್ದು. ಪ್ಲೀಸ್ ರಿಮೆಂಬರ್ ದಿಸ್ ವೆರಿ ವೆರಿ ಕೇರ್ಫುಲಿ. ಇಸ್ ದಿಸ್ ಕ್ಲಿಯರ್? ಓಕೆ.
ನಂತರ ಬಾಕ್ಸ್ ಇಂದ ಹೊರಗಡೆ ಸಹ ಬರೀಬಾರ್ದು. ಸೊ ಇದೆಲ್ಲ ಮುಗ್ದೋಗಿರುತ್ತೆ, ನೀವಿನ್ನ ಬರಿತಾನೆ ಇರ್ತೀರಿ, ಇಲ್ಲೆಲ್ಲ ಜಾಗ ಇರುತ್ತೆ. ಸೊ ಈ ರೀತಿಯೆಲ್ಲ ಎಂದಿಗೂ ಮಾಡಬಾರ್ದು. ಪ್ಲೀಸ್ ರಿಮೆಂಬರ್ ಇವನ್ ದಟ್ ಪಾಯಿಂಟ್ ಆಲ್ಸೋ. ಶೀರ್ಷಿಕೆಯನ್ನ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ಶೀರ್ಷಿಕೆ ಬರಿತೀವಿ ಅಂತ ಹೇಳಿ 5-6 ಪದಗಳನ್ನ ಬರೆಯೋದಿಲ್ಲ, ಕೇವಲ 3-4 ಪದಗಳಲ್ಲಿ ಮಾತ್ರ ನಿಮ್ಮ ಶೀರ್ಷಿಕೆ ಇರಬೇಕಾಗತ್ತೆ. ಹಾಗೂ ಆ ಒಂದು ಶೀರ್ಷಿಕೆ ಏನಿದೆ ಅದು ಕೇವಲ ವಿಷಯ ಏನ್ ಕೊಟ್ಟಿರ್ತಾರೆ ನಿಮ್ಮ ಪ್ಯಾರಾಗ್ರಾಫ್ ನಲ್ಲಿ ಅದಕ್ಕೆ ಸಂಬಂಧಿಸಿದ್ದೇ ಆಗ್ಬೇಕಾಗಿರುತ್ತೆ. ಲೆಟ್ ಮೀ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ನಿಮ್ಗೆ ವಿಷಯ ಏನಿರುತ್ತೆ ಅಂದ್ರೆ, ನಾನು ಇಲ್ಲಿ ಏನ್ ಪ್ಯಾರಾಗ್ರಾಫ್ ಅನ್ನು ಸುಮ್ನೆ ಹೇಳಿ ನೋಡಿದೆ, ಎಲೆಕ್ಷನ್ ಅಂತ ಇರುತ್ತೆ. ಈ ಒಂದು ಎಲೆಕ್ಷನ್ ಗೆ ಸಂಬಂಧಿಸಿದ ಪ್ಯಾರಾಗ್ರಾಫ್ ಇದಾಗಿರುತ್ತೆ. ನೀವಿಲ್ಲಿ ಬರೆಯುವಾಗ ವಿಮೆನ್ ಎಂಪವರ್ಮೆಂಟ್ ಅಥವಾ ಎಜುಕೇಶನ್ ರಿಲೇಟೆಡ್ ಟೈಟಲ್ ಬರೆದ್ರಿ ಅಂತಂದ್ರೆ ಮಾರ್ಕ್ಸ್ ಹೊಟ್ಟೋಗುತ್ತೆ, ಗೊತ್ತಾಗ್ತಾ ಇದೆಯಾ ಹೇಳ್ತಾ ಇರೋದು. ಸೊ ಹಾಗಾಗಿ ಎಲೆಕ್ಷನ್ ಗೆ ಸಂಬಂಧಿಸಿದ ಶೀರ್ಷಿಕೆಯನ್ನ ಮಾತ್ರ ನೀವು ಬರಿಬೇಕಾಗುತ್ತೆ. ನಂತರ ನಾನ್ ನಿಮ್ಮೊಂದಿಗೆ ಈ ಪ್ರಿಸಿ ಅಥವಾ ಪ್ರಿಸೈಸ್ ರೈಟಿಂಗ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಹೇಗೆ ಗಳಿಸುವುದು ಅಂತ ಹೇಳ್ತಾ ಹೋಗ್ತೀನಿ, ಪಾಯಿಂಟ್ ನ ಇಲ್ಲಿ ಬರಿತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದು, ನಿಮಗೆ ಕೊಟ್ಟಿರೋ ಅಂತ ಪ್ಯಾರಾಗ್ರಾಫ್ ಏನಿರುತ್ತೆ ಅದನ್ನ ತುಂಬಾನೇ ಚೆನ್ನಾಗಿ ಓದ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಓದಿದ ನಂತರ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಅರ್ಥ ಮಾಡ್ಕೊಂಡಿದ್ಮೇಲೆ ಏನೇನ್ ಓದಿರ್ತೀರಾ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಸುಮ್ನೆ ಓದ್ಬಿಡೋದಲ್ಲ ಅಥವಾ ಸುಮ್ನೆ ಅರ್ಥ ಮಾಡ್ಕೊಳ್ಳೋದಲ್ಲ, ಬಿಕಾಸ್ ನೀವು ನೆಕ್ಸ್ಟ್ ಪದಗಳನ್ನ ಕಟ್ಟಿ ನೀವು ಬರಿಬೇಕಲ್ಲ ಇನ್ನೊಂದು ರೀತಿಯಲ್ಲಿ, ಕರೆಕ್ಟಾ? ಸೊ ಹಾಗಾಗಿ ಚೆನ್ನಾಗಿ ಓದ್ಬೇಕು, ಓದಿದ ನಂತರ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಂಡಿದ್ದ ಮೇಲೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಏನೇನ್ ಓದಿದ್ರಿ ಅನ್ನೋದು. ನಂತರ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರಿಸಿಯಲ್ಲಿ ನಿಮಗೆ ಪ್ಯಾರಾಗ್ರಾಫ್ ಅನ್ನ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಬರೋ ಅಂತಹ ಅತಿ ಮುಖ್ಯವಾದ ಪದಗಳಿರಬಹುದು ಅಥವಾ ಅದರಲ್ಲಿ ಬರೋ ಅಂತಹ ಯಾವ್ದಾದ್ರು ಒಂದು ಸೆಂಟೆನ್ಸ್ ಇರಬಹುದು ಅಥವಾ ವಾಕ್ಯ ಇರಬಹುದು ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀಡಿತ್ತು ಅಂತಂದ್ರೆ ಸದ್ಯಕ್ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಆಮೇಲೆ ನೀವು ಅದನ್ನ ಎರೇಸ್ ಮಾಡಬಹುದಾಗಿದೆ. ಓಕೆನಾ? ಬಿಕಾಸ್ ನೆನ್ಪಿಟ್ಕೊಳ್ಬೇಕಲ್ಲ, ಕೆಲವ್ರು ಮರ್ತು ಬಿಡ್ತಾರೆ, ಹಾಗಾಗಿ ಅಂಡರ್ಲೈನ್ ಬೇಕಾದ್ರೆ ಮಾಡ್ಕೊಳ್ಬಹುದಾಗಿದೆ. ನಂತರ ಬಾಕ್ಸ್ ಏನಿರುತ್ತೆ ಆ ಬಾಕ್ಸ್ ನ ಹೊರಗಡೆ ನೀವು ಯಾವುದೇ ಕಾರಣಕ್ಕೂ ಬರಿಬಾರ್ದು. ಈ ರೀತಿಯಾದಂತಹ ಬಾಕ್ಸ್ ಗಳಿದ್ದಾಗ ಏನಾದ್ರೂ ಅದು ಒಂದ್ ಅಕ್ಷರ ಅ ಅಂತ ಇರಬಹುದು ಅಥವಾ ಈ ರೀತಿಯಲ್ಲಿ ಏನಾದ್ರೂ ಸುಮ್ನೆ ತಗೊಳ್ತಾ ಇದ್ದೀನಿ ನೋಡಿ, ವಾಕ್ಯಗಳು ಅಂತ ಕೂಡ ಇರಬಹುದು. ಎಷ್ಟೇ ದೊಡ್ಡ ಪದ ಆಗ್ಲಿ, ಎಷ್ಟೇ ಸಣ್ಣ ಅಕ್ಷರ ಒಂದ್ ಅಕ್ಷರ ಇರಬಹುದು, ಯಾವುದೇ ರೀತಿಯಾದಂತಹ ಪದ ಆಗ್ಲಿ, ಒಂದ್ ಅಕ್ಷರ ಇತ್ತು ಅಂದ್ರೆ ಅದು ಸಹ ಒಂದೇ ಬಾಕ್ಸ್ ನಲ್ಲಿ ಬರುತ್ತೆ. ದೊಡ್ಡ ಪದವಿದ್ರೂ ಸಹ ಅದನ್ನು ಸಹ ನಾವು ಒಂದೇ ಬಾಕ್ಸ್ ನಲ್ಲಿ ಬರಿತೀವಿ. ನಂತರ ಈ ಒಂದು ಬಾಕ್ಸ್ ಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿಯಾದಂತಹ ಪಂಕ್ಚುಯೇಷನ್ಗಳು ಬರ್ತವೆ. ಆ ಒಂದು ಪದದೊಂದಿಗೆ ಆ ಪಂಕ್ಚುಯೇಷನ್ ಬಂತು ಅಂದ್ರೆ ಈ ರೀತಿನೇ ನೀವು ಫಿಲ್ ಮಾಡ್ಬೇಕಾಗತ್ತೆ. ಹೇಗೆ ಅಂತ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆನಾ? ಈಗ ಯಾವುದೋ ಒಂದು ಪದ ಇದೆ, ಐ ವಿಲ್ ಟೇಕ್ ಸಮ್ ವರ್ಡ್ ಲೈಕ್ ಬರೆಯಬೇಕು, ಇದನ್ನ ನಾನು ತಗೊಳ್ತಾ ಇದ್ದೀನಿ ಬರೆಯಬೇಕು ಅಂತ. ಇದ್ ಆದ್ಮೇಲೆ ನನ್ಗೇನಿದೆ ಅಂತ ಅಂದ್ರೆ ಕ್ವೆಶ್ಚನ್ ಮಾರ್ಕ್ ಇದೆ, ಅದನ್ನ ನೀವಿಲ್ಲಿ ತಗೊಳ್ಬಾರ್ದು, ತಪ್ಪಾಗತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ ಇದ್ರ ಪಕ್ಕದಲ್ಲೇ ಈ ರೀತಿ ಪಂಕ್ಚುಯೇಷನ್ ನ ತಗೊಳ್ಬೇಕಾಗತ್ತೆ. ಯಾವುದೋ ಒಂದು ಸೆಂಟೆನ್ಸ್ ಮುಗಿತಾ ಇರುತ್ತೆ, ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್, ಪದಗಳಿಗೆ ಅಂತ ಇದೆ. ಓಕೆನಾ? ಪದಗಳಿಗೆ ಅಂತ ಇದೆ, ಇಲ್ಲಿ ನಿಮಗೆ ಫುಲ್ ಸ್ಟಾಪ್ ಇರುತ್ತೆ, ಪಕ್ಕಕ್ಕೆ ಇಡೋದಲ್ಲ, ಅಗೇನ್ ತಪ್ಪಾಗತ್ತೆ, ನೀವು ಇಲ್ಲೇ ತಗೊಳ್ಬೇಕಾಗತ್ತೆ ಫುಲ್ ಸ್ಟಾಪ್ ನ. ಗೊತ್ತಾಗ್ತಾ ಇದೆಯಾ ಹೇಗೆ ಅಂತ? ಸೊ ಇವುಗಳು ಅಷ್ಟೇ ನಿಮ್ಗೆ ಹೆಚ್ಚಿನ ಅಂಕಗಳನ್ನ ಕೊಡಿಸೋದ್ರಲ್ಲಿ ತುಂಬಾನೇ ನಿಮಗೆ ಸಹಾಯ ಮಾಡ್ತವೆ. ನೆಕ್ಸ್ಟ್ ಇನ್ನೇನು ಅಂತ ಅಂದ್ರೆ, ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ನೀವು ಓನ್ ಸೆಂಟೆನ್ಸ್ ನ ಇದರಲ್ಲಿ ಮಾಡಬಹುದಾಗಿದೆ. ಆದ್ರೆ ಆ ಒಂದು ಓನ್ ಸೆಂಟೆನ್ಸ್ ಏನಾಗಿರ್ಬೇಕು ಅಂತ ಅಂದ್ರೆ ಅವರು ಕೊಟ್ಟಿರುವಂತಹ ವಿಷಯಕ್ಕೆ ಸಂಬಂಧಿಸಿರಬೇಕು. ಆ ವಿಷಯದಲ್ಲಿ ಇರುವಂತಹ ಪದಗಳನ್ನೇ ಬಳಸಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಿಮ್ಮ ಒಂದು ಓನ್ ಸೆಂಟೆನ್ಸ್ ನ ಬರಿತಾ ಹೋಗ್ಬೇಕಾಗತ್ತೆ. ನಂತರ ಆ ಒಂದು ವಿಷಯದಲ್ಲಿ ಇಲ್ಲದೇ ಇರುವಂತಹ ಒಂದು ಸಿಚುಯೇಷನ್ ಇರಬಹುದು, ಏನೋ ಒಂದು ವಿಷಯ ಇರಬಹುದು, ಅವೆಲ್ಲವನ್ನು ಕೂಡ ಸೇರಿಸಬಾರ್ದು. ನಂತರ ಕೊನೆಯದಾಗಿ ಈ ರೀತಿಯಾದಂತಹ ಬಾಕ್ಸ್ ಗಳಲ್ಲಿ ಫಿಲ್ ಮಾಡ್ತಾ ಮಾಡ್ತಾ ನೆನ್ಪಿಟ್ಕೊಳ್ಳಿ ಎಷ್ಟು ಪದಗಳನ್ನ ಆಲ್ರೆಡಿ ಬರ್ದಿದ್ದೀರಾ, ಒಂದು ಅರ್ಧಕ್ಕೆ ರೀಚ್ ಆಗ್ತಾ ಇದ್ದೀರಾ, ಇಲ್ಲೆಲ್ಲೋ ಬರಿತಾ ಇದ್ದೀರಾ ಅಂತ ಅನ್ಕೊಳ್ಳೋಣ, ಇಲ್ಲಿದ್ದೀರಾ ಅಂತ ಕೌಂಟ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಪದಗಳು ಬರ್ದಿದ್ರೆ ಇನ್ನೆಷ್ಟು ಉಳಿದಿವೆ ಅವುಗಳನ್ನು ಸಹ ಕೌಂಟ್ ಮಾಡ್ಬೇಕು. ಆಮೇಲೆ ಫುಲ್ ಬರ್ಕೊಂಡೋಗಿ ಆಮೇಲೆ ನೀವು ಚೆಕ್ ಮಾಡ್ತಾ ಇದ್ದಲ್ಲಿ ಅಯ್ಯೋ ತುಂಬಾ ಹೆಚ್ಚಾಗಿ ಬರ್ದಿದ್ದೀನಿ ಅಂತ ಇದ್ದಲ್ಲಿ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಈ ರೀತಿಯಲ್ಲಿ ಸ್ಕ್ರಾಚಸ್ ಈ ರೀತಿಯಲ್ಲಿ ಏನನ್ನೂ ಮಾಡಬಾರ್ದು, ಬರೆಯೋ ಮುನ್ನ ಯೋಚನೆ ಮಾಡಿ ಬರೀರಿ. ಬರ್ದ ಮೇಲೆ ಯಾವುದೇ ರೀತಿ ಸ್ಕ್ರಾಚಸ್ ಇರಬಹುದು ಅಥವಾ ಈ ರೀತಿ ಒಡ್ದಾಕೋದಿರಬಹುದು, ಯಾವುದೋ ಒಂದು ಬಾಕ್ಸ್ ನ ಹಿಂಗೆ ಒಡ್ದಾಕ್ಬಿಟ್ಟು ಮುಂದೆ ಬರೆಯೋದಿರಬಹುದು, ಆ ಒಂದು ರೀತಿಯಾದಂತಹ ತಪ್ಪುಗಳನ್ನ ಮಾಡಲೇಬಾರದು. ಗೊತ್ತಾಗ್ತಾ ಇದೆಯಾ ಹೇಗ್ ಹೇಳ್ತಾ ಇದ್ದೀನಿ ಅಂತ? ಕೊನೆಯ ಪಾಯಿಂಟ್ ನೀವು ತುಂಬಾನೇ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ವೊಕ್ಯಾಬ್ಯುಲರಿ.
ಕ್ಲಿಯರ್? ಸೊ ಎಷ್ಟು ಚೆನ್ನಾಗಿ ನೀವು ಅಲ್ಲಿ ಪದಗಳನ್ನು ಕಟ್ತಾ ಹೋಗ್ತೀರಾ ಅಷ್ಟೇ ಚೆನ್ನಾಗಿ ನಿಮಗೆ ಅಂಕಗಳು ಸಿಗ್ತಾ ಹೋಗ್ತವೆ. ಆದಷ್ಟು ಚೆನ್ನಾಗಿ ಇರುವಂಥ ಪದಗಳನ್ನು ಅಲ್ಲಿ ಬಳಕೆ ಮಾಡಿ ಈ ಒಂದು ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನೀವು ದಿನನಿತ್ಯ ಯಾವಾಗಲೂ ಅಷ್ಟೇ ಒಂದು ದಿನನೂ ಮಿಸ್ ಮಾಡ್ದಿರೋ ಹಾಗೆ ನ್ಯೂಸ್ ಪೇಪರ್ಗಳನ್ನು ಓದಬೇಕಾಗಿದೆ. ಎಷ್ಟು ನ್ಯೂಸ್ ಪೇಪರ್ನ ಓದ್ತಾ ಹೋಗ್ತಿರೋ ಅಷ್ಟು ನಿಮ್ಮ ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಏನು ಓದ್ತೀರಾ ಅದನ್ನು ಬರೀತಿರಲ್ವಾ, ಆಗ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಎಲ್ಲ ಮಾಡಿದಾಗ ವೊಕ್ಯಾಬ್ಯುಲರಿನಲ್ಲಿ ನೀವು ತುಂಬಾ ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಅಷ್ಟೇ ಅನವಶ್ಯಕವಾಗಿರುವಂತಹ ಪದಗಳಿರಬಹುದು, ಯಾವುದೋ ಒಂದು ವಿಷಯವಿರಬಹುದು, ಇದರಲ್ಲಿ ನೀವು ಹಾಕಬಾರ್ದು, ತಪ್ಪಾಗುತ್ತೆ. ಅಲ್ಲಿರೋದಷ್ಟನ್ನು ಮಾತ್ರ ಬರಿತಾ ಹೋಗಿ. ಓಕೆ ಗೈಸ್, ಸೊ ಇದಾಗಿತ್ತು ಪ್ರಿಸೇ ರೈಟಿಂಗ್ಗೆ ಸಂಬಂಧಿಸಿದ ಕೆಲವು ಟಿಪ್ಸ್ಗಳು. ಐ ಹೋಪ್ ಈ ಒಂದು ರೀತಿಯಾದ ಟಿಪ್ಸ್ಗಳು ನಾನು ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡಿದ್ದೀನಿ ಅದು ನಿಮ್ಮ ಎಕ್ಸಾಮ್ಗೆ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು PSA ಎಕ್ಸಾಮ್ನ ತಗೊಳ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ಈ ಒಂದು ವಿಡಿಯೋ ಇರಬಹುದು, ಅಥವಾ ನಿಮಗೆ ತಿಳಿದಿಲ್ಲ ಅಂತಂದ್ರೆ ಹೇಳ್ತಾ ಇದ್ದೀನಿ ಕೇಳಿ. ನಾವು ಮಾಕ್ ಟೆಸ್ಟ್ಗಳನ್ನ ಸಹ ಕಂಡಕ್ಟ್ ಮಾಡ್ತಾ ಇದೀವಿ. ತುಂಬಾ ಜನ ಪ್ರಿಸಿಕ್ ಸಂಬಂಧಿಸಿದ ಮಾಕ್ ಟೆಸ್ಟ್ಗಳನ್ನು ಕೂಡ ಕೇಳ್ತಾ ಇದ್ದೀರಾ, ಅದನ್ನು ಕೂಡ ಇಷ್ಟರಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಅವೆಲ್ಲವೂ ಕೂಡ ಬೇಕಿದ್ದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ಸ್ ತಗೊಳ್ಳೋದ್ರಲ್ಲಿದ್ದಾರೆ PSA ಎಕ್ಸಾಮ್ಸ್ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.